ಸೆಮಿಕಾನ್ 2024 ಸಮಾವೇಶದಲ್ಲಿ ಬೇರೆ ಬೇರೆ ದೇಶಗಳಿಂದ ಹಲವಾರು ಜನಪ್ರತಿನಿಧಿಗಳು ಮತ್ತು ಆ ದೇಶವನ್ನ ರಿಪ್ರೆಸೆಂಟ್ ಮಾಡೋದಕ್ಕೆ ಅಂತ ಸಾಕಷ್ಟು ಜನ ಬಂದಿದ್ರು, ಗಣ್ಯರೆಲ್ಲ ಆಗಮಿಸಿದ್ರು. ಈ ಸಂದರ್ಭದಲ್ಲಿ ಸೆಮಿಕಂಡಕ್ಟರ್ ವಲಯದ ಹಲವಾರು ಜನ ಪಾಲುದಾರರೊಂದಿಗೂ ಕೂಡ ಪ್ರಧಾನಿ ಮೋದಿ ಅವರು ಮಾತುಕತೆಯನ್ನು ನಡೆಸಿದ್ದಾರೆ ಅಥವಾ ಚರ್ಚೆಯನ್ನು ನಡೆಸಿದ್ದಾರೆ ಅಂತ ಹೇಳಬಹುದು. ಹಾಗಾದ್ರೆ ಯಾವ ರೀತಿ ನಡೆದಿದೆ ಈ ಮಾತುಕತೆ ಅನ್ನೋದರ ಸಣ್ಣ ಮಾಹಿತಿ ಇಲ್ಲಿದೆ. ಸೆಮಿಕಂಡಕ್ಟರ್ ವಲಯದ ಪಾಲುದಾರರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ನಿನ್ನೆ ದುಂಡು ಮೇಜಿನ ಸಭೆಯನ್ನು ನಡೆಸಿದ್ರು. ಈ ವೇಳೆ ಅವರು ಡಿಜಿಟಲ್ ಯುಗದಲ್ಲಿ ಸೆಮಿಕಂಡಕ್ಟರ್ಗಳ ಮಹತ್ವ ಎಂತಹದ್ದು ಅನ್ನೋದರ ಕುರಿತಾಗಿ ಮಾತನಾಡಿದ್ದಾರೆ. ದೇಶದ ಅಭಿವೃದ್ಧಿಗೆ ಗಣನೀಯ ಕೊಡುಗೆ ನೀಡಲಿದೆ ಅಂತ ತಿಳಿಸಿದ್ದಾರೆ ಈ ಸೆಮಿಕಂಡಕ್ಟರ್ಗಳು. ಪ್ರಜಾಪ್ರಭುತ್ವ ಹಾಗೂ ತಂತ್ರಜ್ಞಾನದಿಂದ ಸಮಾಜದ ಸ್ವಾಸ್ಥ್ಯ ಕಾಪಾಡಲು ಸಾಧ್ಯವಾಗಲಿದೆ. ಅದೇ ರೀತಿ ಮಾನವನ ಕಲ್ಯಾಣಕ್ಕೆ ಕೊಡುಗೆ ನೀಡಲಾಗುತ್ತಿದೆ. ಸೆಮಿಕಂಡಕ್ಟರ್ ವಲಯದಲ್ಲಿ ಜಾಗತಿಕ ಪಾಲುದಾರಿಕೆ ಅವಶ್ಯವಾಗಿದೆ. ಈ ನಿಟ್ಟಿನಲ್ಲಿ ಭಾರತ ಸಮಾಜದ ಸ್ವಾಸ್ಥ್ಯದ ಕುರಿತು ಎದುರು ನೋಡ್ತಾ ಇದೆ ಎಂದರು. प्रधानमंत्री नरेंद्र मोदी ने लोक कल्याण मार्ग पर सेमीकंडक्टर एग्जीक्यूटिव्स के साथ बैठक कर तैयारियों का जायजा लिया. प्रधानमंत्री का विजन भारत को सेमीकंडक्टर डिजाइन, विनिर्माण और प्रौद्योगिकी विकास के लिए एक वैश्विक केंद्र के रूप में स्थापित करना है. इस विजन के अनुरूप सेमिकॉन इंडिया 2024 का आयोजन 11 से 13 सितंबर तक चलने वाले 3 दिवसीय सम्मेलन में भारत की सेमीकंडक्टर संबंधी रणनीति और नीति का प्रदर्शन किया जाएगा, जिसमें भारत को सेमीकंडक्टर के लिए एक वैश्विक केंद्र बनाने की परिकल्पना की गई है. इसमें वैश्विक सेमीकंडक्टर दिग्गजों के शीर्ष नेतृत्व की भागीदारी देखने को मिलेगी और सेमीकंडक्टर उद्योग के वैश्विक स्तर के दिग्गजों, कंपनियों, विशेषज्ञों को एक मंच प्रदान किया जाएगा. पहले प्रधानमंत्री नरेंद्र मोदी ने लोक कल्याण मार्ग पर सेमीकंडक्टर एग्जीक्यूटिव्स के साथ बैठक कर तैयारियों का जायजा लिया. प्रधानमंत्री का विजन भारत को सेमीकंडक्टर डिजाइन, विनिर्माण और प्रौद्योगिकी विकास के लिए एक वैश्विक केंद्र के रूप में स्थापित करना है. ಇಸ್ ವಿಜನ್ ಕೆ ಅನುರೂಪ ಸೆಮಿಕಾನ್ ಇಂಡಿಯಾ 2000. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಹೇ ಸೀತಾರಾಮ್. ಇದು ಸತ್ಯದ ಕೈಗನ್ನಡಿ.